ಗುರುಜಿ, ಹೀಗೊಂದು ಕವಿವಾಣಿ ಇದೆ: ಕನ್ನಡಕ್ಕೆ ಹೋರಾಡು ಕನ್ನಡ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರತೆಯಂತಾದರೆ ಅಯ್ಯೋ ಮರೆತಂತೆ ನನ್ನ ಅಂತ ಹಿಂದಿನ ನಮ್ಮ ಕನ್ನಡ ತಾಯಂದಿರು ಜೋಗುಳ ಹಾಡ್ತಿದ್ರಂತೆ. ಆದ್ರೆ ಈಗಿನ ತಾಯಿಗಳು ಕನ್ನಡ ಮಾತಾಡಿದ್ರೆ ಮಾತಾಡಬೇಡ ಮಾತಾಡಬೇಡ, ಇಂಗ್ಲಿಷ್ ಅಲ್ಲಿ ಮಾತಾಡು, ಯಾಕಂದ್ರೆ ಮುಂದೆ ಓದಕ್ಕೆ ನಿನ್ಗೆ ಸಹಾಯ ಆಗ್ಬೇಕು ಅನ್ನೋ ಒಂದು ಮನೋಭಾವ ಬಂದ್ಬಿಟ್ಟಿದೆ ಎಲ್ಲರ ಮನದಲ್ಲೂ. ಒಂದು ರೀತಿ ಕನ್ನಡ ಕನ್ನಡ ಮಾಧ್ಯಮದಲ್ಲಿ ಓದ್ಬಿಟ್ರೆ ಕೀಳರ್ಮೆ ಅನ್ನೋ ಮನೋಭಾವ ಯಾವತ್ತು ಹೋಗುತ್ತೋ ಗುರುಜಿ, ಅವತ್ತೇ ಕನ್ನಡ ಉದ್ಧಾರ ಆಗೋದು ಅಲ್ವೇ? ನಿಜ ನಿಜ ನೋಡಿ, ಇವತ್ತಿನ ತಾಯಿಂದ್ರೆ ಎಷ್ಟು ಚೆನ್ನಾಗಿ ಅಂದರೆ ಕನ್ನಡ ಸ್ಕೂಲ್ಗೆ ಸೇರಿಸಿ ಅಥವಾ ಗೌರ್ಮೆಂಟ್ ಶಾಲೆಗೆ ಸೇರಿಸಿ ಅಂದರೆ ಮಕ್ಕಳನ್ನ ಏನೋ ಒಂಥರ ನನ್ನ ಮಗ ಇಂಗ್ಲೀಷ್ ಸ್ಕೂಲಲ್ಲೇ ಓದಬೇಕು ಅಂತ. ಸರಿ, ಓದಲಿ ಬೇಡ ಅಂದಿಲ್ಲ, ಸ್ವಲ್ಪನಾದರೂ ಅಭಿಮಾನ ಬೇಡವಾ? ನಮ್ಮ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಾವೆಲ್ಲಿ ಹುಟ್ಟು ಬೆಳೆದಿದ್ದೀವಿ ಎಲ್ಲ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾವು ಪ್ರತ್ಯೇಕವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಏನು ಅಂದರೆ ಮನೆಯಿಂದನೇ ಪ್ರಾರಂಭ ಆಗಬೇಕು, ತಾಯಿಯಿಂದ ಕನ್ನಡದ ಬಗ್ಗೆ. ಮಮ್ಮಿ, ಆಂಟಿ ಹಿಂಗೆ ಹೇಳ್ಕೊಡೋದು, ತಾಯಿಂದ್ರೆ ಹೇಳ್ಕೊಡ್ಬೇಕಾ? ಮಗು ಏನು ಮಾಡುತ್ತೆ ಪಾಪ? ಅದಕ್ಕೋಸ್ಕರ ಅಮ್ಮ ಅಂತ ಬಾಯಿ ತುಂಬ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ತಾಯಿ ಜಗನ್ಮಾತೆನೂ ಕರೆದಂಗಾಗತ್ತೆ, ಅಮ್ಮ ಅಂತ ಬಾಯಿ ತುಂಬ, ಅಪ್ಪ ಅಂತ ಬಾಯಿ ತುಂಬ ಕರೆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಪ್ಪ ಅನ್ನೋ ಮಾತು ಕರೆತಕ್ಕಂಥ ವಿಚಾರ ಡ್ಯಾಡಿ ಅಂತ, ಈ ಮಮ್ಮಿ ಅಂದರೆ ಹೆಣ, ಡ್ಯಾಡಿ ಅಂದರೆ ಸತ್ತೋದವನು ಅಂತ. ಹೀಗಾಗೋಗಿರೋ ಜಗತ್ತಲ್ಲಿ ಯಾರೋ ಅಂಕಲ್ಲು ಆಂಟಿ ಅಂದರೆ ಇವತ್ತಿನ ದಿವಸ ಅಂಕಲ್ ಅಂದರೆ ಎಷ್ಟು ಜನ ಅಂಕಲ್ಲು, ಇರೋ ಬರೋರೆಲ್ಲ ಅಂಕಲ್ಲೇ ಆಂಟಿ ಅಂತಾರೆ. ಇಲ್ಲ ಆಂಟಿನೋ ಏನೋ ಒಂದು ಅರ್ಥವಾಗಲ್ಲ. ಪ್ರತಿಯೊಬ್ಬರು ಆಂಟಿ ಆಂಟಿ ಅಂದ್ಕೊಂಡು ಹೋಗ್ತಾರೆ. ಹುಡುಗಿ ದೊಡ್ಡವಳಾಗ್ಬಿಟ್ರು ಅಂದರೆ ಆಂಟಿ ಅಂದ್ಬಿಡ್ತಾರೆ, ಮದುವೆ ಆಗೋದ್ರೆ ಆಂಟಿ ಅಂತಾರೆ. ಹೀಗಿರೋ ಪರಿಸ್ಥಿತಿಯಲ್ಲೇ ಯಾರನ್ನ ಆಂಟಿ, ಅಕಸ್ಮಾತ್ ವಯಸ್ಸಾದವಳು ಸ್ವಲ್ಪ ಡೈ ಹುಡ್ಕೊಂಡ್ರೆ ಆಂಟಿ ಅನ್ಬೇಕು ಕಣೆ ನೀನು, ಅಜ್ಜಿ ಅನ್ನಬಾರ್ದು ಅಂತ ಅವಳಿಗೆ ಒಂದು ಸ್ವಾಭಿಮಾನ. ಆಂಟಿ ಅಂತ ಬಾಯಲ್ಲಿ ಅನ್ಸ್ಕೊಳ್ಬೇಕೇ ನಾನು, ಅಜ್ಜಿ ಅಂದ್ಕೊಂಡ್ರೆ ನಿಮ್ಮ ತಾತ ಮನೆ ಗಂಟೆ ಹೋಯ್ತಾ, ಅತ್ತೆ ಅನ್ಸ್ಕೊಂಡ್ರೆ ಗಂಟೆ ಹೋಗುತ್ತಾ, ಎಲ್ಲರೂ ನೀವೇನು ಸೋದೋಗ್ತೀರಾ? ಖಂಡಿತ ಇಲ್ಲ. ಇದೆಲ್ಲ ಹಾಳು ಮಾಡೋದು ಯಾರು ಗೊತ್ತಾ? ತಾಯಿನೇ. ಸೊ ಪಕ್ಕದಲ್ಲಿರ್ತಕ್ಕಂಥ ಸೊಸೈಟಿ, ಪಕ್ಕದಲ್ಲಿರ್ತಕ್ಕಂಥ ಆವರಣ, ಅದನ್ನು ಸರಿಪಡಿಸ್ಕೋಬೇಕು, ಆಮೇಲೆ ಮಿಕ್ಕಿದ್ದು. ಅದಕ್ಕೆ ಹೇಳೋದು, ನೀವು ಮೊದಲಿಂದ ಸುಮ್ಮನೇನು ಕನ್ನಡ ಕನ್ನಡ ಅನ್ನೋದನ್ನು ಇಲ್ಲಿ ಬಂದರೆ ನೀವು ಇಂಗ್ಲೀಷ್ ಮಾತಾಡಿ, ಅದಕ್ಕೆ ತಮಿಳ್ ಮಾತಾಡಿ, ಕನ್ನಡ ಮಾತಾಡಿ, ತೆಲುಗು ಮಾತಾಡಿ, ಬೆಂಗಾಲಿ ಮಾತಾಡಿ, ಆದರೆ ನಾನು ಹೇಳ್ತೀನಿ ಕೇಳಿ, 108 ಭಾಷೆಗಳನ್ನ ಪ್ರೀತಿಸಿ. ಏನೇಳಿ? 108 ಭಾಷೆಗಳನ್ನ ಪ್ರೀತಿಸಿ, ಆದರೆ ಜೀವಿಸಬೇಕಾದ್ದು ನಿಮ್ಮ ನಾಡಿನ ಭಾಷೆಗಳಲ್ಲಿ. ಅದಕ್ಕೋಸ್ಕರ ಪ್ರತಿಯೊಬ್ಬನು ನಿಮ್ಮ ನಾಡಿನ ಭಾಷೆ ಅನ್ನೋದು ನಮ್ಮಲ್ಲಿ ಇರ್ತಕ್ಕಂಥ ಕಿಚ್ಚೇನಿದೆ, ನಾವು ಕನ್ನಡಿಗರು, ನಾವು ಹುಟ್ಟು ಬೆಳೆದ ಕನ್ನಡ ನಾಡಲ್ಲಿ, ಹುಟ್ಟಿರೋದೇ ಕರ್ನಾಟಕದಲ್ಲಿ ಅನ್ನೋ ಭಾವನೆ ಸ್ವಾಭಿಮಾನ ಮೊದಲಾಗಿರಬೇಕು. ತದನಂತರ ಯಾವ ಮನುಷ್ಯ ತಿಳ್ಕೊಳ್ಳಿ, ಯಾವತ್ತು ನಾಯಿ ಥರ ಹಿಂದ್ಗಡೆ ಹೋಗೋಲ್ಲ, ಸ್ವಾಭಿಮಾನದಿಂದ ಬದುಕಿದ್ರೆ ಜೀವಮಾನ ಪೂರ್ತಿ ಚೆನ್ನಾಗಿರ್ತೀರ. ಯಾವತ್ತು ಯಾವತ್ತಾದರೂ ನಾಯಿ ಹಿಂದೆ ಹೋದರೆ ನಾಯಿ ಬಾಲ ಯಾವತ್ತು ಅಂಕೆ. ಅದಕ್ಕೋಸ್ಕರ ಹೇಳ್ತೀನಿ ಕೇಳಿ, ಇನ್ನೊಬ್ಬನಿಗೋಸ್ಕರ ಬದುಕೋದು ಭಾಳ ಕಷ್ಟ, ಯಾವತ್ತಿದ್ರು ನಿಮಗೋಸ್ಕರ ನೀವು ಬದುಕಬೇಕು. ಅವನೇನೋ ಹೇಳ್ತಾ ಇದ್ದಾನೆ ಕೀಳ್ಮಟ್ಟಿಗೆ, ಕಳ್ಳುಗೆ ಇಲ್ಲ. ಪ್ರತಿಯೊಂದು ಸ್ಕೂಲಲ್ಲಾಗಲಿ, ನೀವು ಇನ್ಸ್ಟಿಟ್ಯೂಷನಲ್ಲಾಗಲಿ, ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಕಳಿಸಿ. ಇವತ್ತು ಎಲ್ಲರೂ ಅಂದ್ಕೊಂಬಿಟ್ಟಿದ್ರಾ ಎಲ್ಲರೂ ಇಂಗ್ಲೀಷ್ ಸ್ಕೂಲಲ್ಲಿ ಹಾಕ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರ್ತೀರಿ ಅಂತ? ಖಂಡಿತ ಎಲ್ಲರೂ ಇಂಜಿನಿಯರ್ ಡಾಕ್ಟರ್ ಆಗಲ್ಲ ರೀ. ಅದೇ ರೀತಿ ಪಾಠಗಳು ಹೇಳ್ಕೊಳ್ಳೋ ಮೇಷ್ಟ್ರುಗಳನ್ನು ಎಷ್ಟು ಕಷ್ಟಪಡ್ತಾರೆ ಇವತ್ತು ಅಂದರೆ, ಕನ್ನಡದಲ್ಲೇ ಪಾಠ ಮಾಡ್ತಾರೆ, ಪಾಪ ಕನ್ನಡದ ಗಣಿತ ಶಾಸ್ತ್ರಗಳನ್ನೇ ಹೇಳ್ಕೊಡ್ತಾರೆ. ಎಷ್ಟು ಚೆನ್ನಾಗಿ ಅವರು ಆ ಕನ್ನಡವನ್ನು ರೂಢಿಸ್ಕೊಂಡಿದ್ದಾರೆ ಅಂದರೆ, ಇವತ್ತು ಕೆಲವೊಂದು ಗೌರ್ಮೆಂಟ್ ಸ್ಕೂಲಿ ಕನ್ನಡದ ಅಭಿಮಾನ ಅಂದರೆ, ನಾನು ಹಳ್ಳಿ ಕಡೆಯಲ್ಲಿ ಕೆಲವೊಂದು ಹೋಗಿ ನೋಡಿದೆ, ಮಂಗಳೂರು ಪ್ರಾಂತ, ದಕ್ಷಿಣ ಕನ್ನಡ ಭಾಗದಲ್ಲೆಲ್ಲ ನೋಡ್ತೆ. ಅದಾದಮೇಲೆ ಈ ಕಡೆ ಎಲ್ಲ ಸ್ವಲ್ಪ ಕೆರಳ ಭಾಗದಲ್ಲಿ ನೋಡ್ಕೊಂಬ, ಮೈಸೂರು ಡಿಸ್ಟಿಕ್ಟಲ್ಲಿ ಹಳ್ಳಿಗಳ ಕಡೆ ಹೋಗಬೇಕು. ಅಲ್ಲಿ ಹೋಗಿ ನೋಡಿ ನೀವು, ಚಿಕ್ಕಮಗಳೂರು ಹಳಿ ಒಳಗೆ ಎಲ್ಲಿಗೂ ಕಾಣದೇ ಇರುತ್ತೆ ಡಿಸ್ಟ್ರಿಕ್ಟು, ಅಥವಾ ಗುಲ್ಬರ್ಗಾದಿಂದ ಸ್ವಲ್ಪ ಮೇಲಕ್ಕೆ ಹೋಗಿ ಹೈದರಾಬಾದ್ ಕರ್ನಾಟಕ, ಅಲ್ಲೊಂದಷ್ಟು ಜಾಗ. ಅವರೆಲ್ಲ ಏನು ಗೊತ್ತಾ, ದಿನ ಕನ್ನಡ ಅನ್ನೋದು ಅವರಿಗೆ ಒಂದು ಪುಟಾಣಿ ಹಳ್ಳಿ, ಯಾರಾದರೂ ಬಂದು ತುಳಿದ್ಬಿಡ್ಬೋದು ಇಲ್ಲ, ಆದರೆ ಆ ಕನ್ನಡ ಅಲ್ಲಿ ಇವತ್ತಿಗೂ ಬೆಳಗ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ರೂಪ ಏನು ಗೊತ್ತಾ, ಕನ್ನಡದ ಎಲ್ಲ ವಿಶೇಷವಾಗಿರ್ತಕ್ಕಂಥ ಕವಿಗಳನ್ನ ಪೇಂಟ್ ಮಾಡಿಸಿದ್ದಾರೆ. ಆ ಪೇಂಟ್ ಆ ಸ್ಕೂಲ್ಗಳ ಗೋಡೆ ಬರೆಸಿರ್ತಾರೆ. ನೋಡು, ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿ, ಇವಳು ಚಾಮುಂಡೇಶ್ವರಿ, ಇವಳು ರಾಜರಾಜೇಶ್ವರಿ ಅಂತ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಸರಿ, ಆ ಈ ಕನ್ನಡದ ಅಕ್ಷರಮಾಲೆ ಅಂತ ಅಕ್ಷರಮಾಲೆನ ಹಾಡಾಗಿ ಬರೆದಿರ್ತಕ್ಕಂಥದ್ದು, ಕವನಗಳು ಬರೆದಿದ್ದಾರೆ, ಕವಿತ್ವಗಳು ಬರೆದಿದ್ದಾರೆ, ಎಷ್ಟು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಳ್ಳಿಗಳಲ್ಲಿ ನೋಡಿದಾಗ ಆ ನಾನು ಓದ್ಕೋಬೇಕಾದ್ರೆ ಒಳಗಡೆ ಬ್ಲ್ಯಾಕ್ ಬೋರ್ಡಲ್ಲಿ ಇಲ್ಲದೇ ಇದ್ರು ಪಾಪ ಅವ್ರಿಗೆ ಕಪ್ಪು ಬೋರ್ಡ್ ಅನ್ನೋದಿರಲ್ಲ, ಬಿಳಿಲಿ ಬರೆಯೋಕ್ಕಲ್ಲ, ಆ ಗೋಡೆಗಳ ಮೇಲೆ ಬರೆದಿರ್ತವೆ. ಆ ದಿನ ಕೂತ್ಕೊಂಡು ಹೊರಗಡೆಯಿಂದ ಆ ಮಕ್ಕಳು ಇರೋದು 40 ಮಕ್ಕಳಿರ್ತೋ 30 ಮಕ್ಕಳಿರ್ತೋ ಪಾಪ ಹೇಳ್ಕೊಡ್ತಾರೆ, ಆದರೆ ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ಎಷ್ಟು ಸಂತೋಷ ಆಗುತ್ತೆ, ಸಾಯಂಕಾಲ ಆ ಮಕ್ಕಳೆಲ್ಲ ಆಡ್ಕೊಳ್ತಾ ಆಡ್ಕೊಂಡು ಹೋಗುತ್ತೆ ಕನ್ನಡದಲ್ಲಿ. ಇವತ್ತಿನ ದಿವಸ ಅದನ್ನ ಏನಾದರೂ ಯೋಚನೆ ಮಾಡಿದರೆ, ಅವನ ಅಕಸ್ಮಾತ್ ಒಂದು ಕೆಲಸದವಳು ಮನೆಗೆ ಬಂದು ಕೆಲಸ ಇಟ್ಕೊಳ್ಳಿ, ನೀವು ಮಾತಾಡೋ ಹೊತ್ತು ಕನ್ನಡದಲ್ಲಿ ಅವಳು ಇಂಗ್ಲೀಷಲ್ಲಿ ಹೇಳ್ತಿರ್ತಾಳೆ, ಅಯ್ಯೋ ಕರ್ಮ. ಇದು ಹೀಗಾಗೋಗಿದೆ. ದೇಶಕ್ಕೆ ಒಂದು ಕೆಲಸ ಬೇಕು, ಒಂದು ಡಿಗ್ನಿಟಿ ಬೇಕು ಅಂತೇಳಿ ನೀನು ಒಂದು ಭಾಷೆನ ಗುರುವಿಸದೇ ಇರತಕ್ಕಂಥ ವಿಚಾರವನ್ನು ನಿನ್ನ ಮನೇಲಿ ನೀನು ಕನ್ನಡ ಮಾತಾಡದೇ ಇದ್ರೆ ಇನ್ನೇನು ಪ್ರಯೋಜನ?
ಪ್ರತಿಯೊಬ್ಬರೂ ಹೀಗೆ ಆಗೋಗಿದೆ. ಇವತ್ತಿನ ದಿವಸ ಕಾರ್ಯಕ್ರಮ ಆಗಲಿ, ಮಾಧ್ಯಮಗಳಾಗಲಿ, ಎಲ್ಲರೂ ಹೇಳಿ ಮಾಧ್ಯಮದಲ್ಲೂ ಕೂಡ ನಾವು ಭಾಳಷ್ಟು ಜನ ಕನ್ನಡ ವಿಚಾರನೇ ಇರಲ್ಲ. ಎಷ್ಟೋ ಜನ ಕನ್ನಡದ ಮಾಧ್ಯಮ ಅಂತ ಹಾಕ್ಕೊಂಡಿರ್ತಾರೆ, ಕನ್ನಡ ಚಾನಲ್ ಅಂತ ಹಾಕ್ಕೊಂಡಿರ್ತಾರೆ, ಹಾಕೋದೆಲ್ಲ ಬರೀ ಇಂಗ್ಲೀಷೇ. ಸೊ ಕನ್ನಡದ ಬಗ್ಗೆ ಏನೇ ಗೌರವಗಳಿರಬೇಕಾದ್ರೂ ಅದ್ರ ಬಗ್ಗೆ ಏನೋ ತಿಳ್ಕೊಬೇಕಾದ್ರೆ, ಇವತ್ತು ಜಡ್ಜ್ಮೆಂಟ್ ಕಾಪಿನೂ ತಗೋಬೇಕಾದ್ರೆ ಜಡ್ಜ್ ಕೂಡ ಹೇಗೆ ಉತ್ತರಿಸಬೇಕು, ಹೇಗೆ ಮಾಡಬೇಕು ಅನ್ನೋದಕ್ಕೆ ಕನ್ನಡದಲ್ಲೇ ಇವತ್ತಿನ ದಿವಸ ಕನ್ನಡ ಡಿಕ್ಷನರಿ ಇಟ್ಟಿದ್ದಾರೆ. ಎಲ್ಲ ಭಾಷೆಗೂ ಡಿಕ್ಷನರಿ ಅನ್ನೋದು, ಪದಕ್ಕೆ ಅರ್ಥವಿಲ್ಲದೆ ಇರೋದಕ್ಕೂ ಕನ್ನಡ ಪದ ಇದೆ. ಇವತ್ತು ಅದರ ಅರ್ಥವನ್ನು ತಗೋಬೇಕಾದ್ರೆ, ಎಷ್ಟನ್ನ ಕಲಿಬೇಕು ಆಸಕ್ತಿ ಇದ್ರೆ ಖಂಡಿತ ಹೋಗಿ ಕನ್ನಡ ಪ್ರಾಧಿಕಾರ ಇವತ್ತು ವಿಧಾನಸೌಧ ಎಲ್ಲರಿಗೂ ಓಪನ್ ಇರುತ್ತೆ. ಅಂದ್ರೇನು, ಯಾರ್ಯಾರು ಕನ್ನಡದ ಬಗ್ಗೆ ಗೌರವ ಗಣತೆ ಬೇಕಾದ ಮಾಹಿತಿಗಳಿದೆ, ಎಷ್ಟೋ ಜನಕ್ಕೆ ಸಂಗ್ರಹ ಆಗದಿದ್ದವ್ರಿಗೆ ಉಚಿತವಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಊರಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆ ಫ್ರೀಯಾಗಿ ಕೊಡೋದು ಕೂಡ ನಾವು ಉಪಯೋಗಿಸ್ಕೊಳ್ಳದೇ ಇರೋರು ಅಷ್ಟೇ ಹೋಗ್ರ ಅಲ್ಲಿ ಇಸ್ಕೊಳ್ರ ಅನ್ನೋದಿಲ್ಲ. ಆ ಫ್ರೀಯಾಗಿ ತರೋದು ಕೆಲವರು ಕಚರ ಜನಗಳು ಅದನ್ನು ಮಾರ್ಕೊತಾ ಇದ್ದಾರೆ. ಸಿಗೋದು ಗೌರ್ಮೆಂಟಿಂದ ಫ್ರೀನೇ, ಇವನ್ ಮಾರ್ಕೋತಾರೆ, ಎಷ್ಟು ಬೇಜಾರಾಗುತ್ತೆ. ಅದಕ್ಕೆ ಹೇಳೋದು, ಎಲ್ಲ ಕಡೆಯೂ ಜನ ಕಚಡ ಜನ ಇದ್ದಾರೆ, ಎಲ್ಲ ಕಡೆ ಒಳ್ಳೆ ಜನ ಇದ್ದಾರೆ. ಇಷ್ಟೋ ಜನ ಒಳ್ಳೆಯವರಲ್ಲಿ ಒಂದೆರಡು ಕಚಡ ಇಡೀ ಜನವೇ ಕೆಟ್ಟವ್ರು ಮಾಡಿಬಿಡುತ್ತೆ. ಅದೇ ರೀತಿ ಎಷ್ಟೋ ಜನ ಒಳ್ಳೇದನ್ನು ನಂಬಲ್ಲ, ಪುಟಾಣಿ ಒಂದು ಕೆಟ್ಟ ಹೇಳ್ತಾರೆ ಬಿಡ್ತಾ, ಅದಕ್ಕೇನೆ ಜಾಸ್ತಿ. ಅದಕ್ಕೆ ಹೇಳೋದು, ಮನುಷ್ಯನಿಗೆ ತನ್ನದೇ ಆದ ಸ್ವಬುದ್ಧಿ ಸ್ವಾಭಿಮಾನ ಇದ್ದೋ ಹಿತ್ತಾಳೆ ಕಿವಿ ಆಗದೇ ಇದ್ರೆ ಸರಿ ಅಂತ ಮುಖಾಂತರ ಹೇಳ್ತಾ ಇದ್ದೀನಿ.